ಗುರುಚರಿತ್ರೆ ಅಧ್ಯಾಯ 21. ಶ್ರೀ ಗಣೇಶಾಯ ನಮಃ. ಶ್ರೀ ನೃಸಿಂಹ ಸರಸ್ವತಿಗಳು ಬ್ರಹ್ಮಚಾರಿಯ ವೇಷ ಧರಿಸಿ ಆ ಬ್ರಾಹ್ಮಣ ಸ್ತ್ರೀಯು ದುಃಖ ಮಾಡುವಲ್ಲಿ ಬಂದು ಆಕೆಗೆ ಬ್ರಹ್ಮಜ್ಞಾನವನ್ನು ಬೋಧಿಸತೊಡಗಿದರು. ಹೇ ಸ್ತ್ರೀಯೇ, ಮೂರ್ಖತನದಿಂದ ಏಕೆ ದುಃಖ ಮಾಡುವಿ? ಭೂಮಿಯ ಮೇಲೆ ಯಾರೂ ಚಿರಂಜೀವಿಯಾಗಿ ಉಳಿಯುವುದಿಲ್ಲ. ಸಂಸಾರವು ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಭಂಗುರವಾದುದು. ಜಗತ್ತು ಮಾಯಾ ಮೋಹದಿಂದ ಕೂಡಿದೆ. ಕರ್ಮಕ್ಕನುಸಾರವಾಗಿ ಫಲಪ್ರಾಪ್ತಿಯಾಗುವುದು. ಶರೀರವು ಅಶಾಶ್ವತವು. ಆದ್ದರಿಂದ ಜನನ ಮರಣ ಸುಖ ದುಃಖಗಳನ್ನು ಸಮನಾಗಿ ತಿಳಿಯಬೇಕು. ಕರ್ಮ ಫಲದಂತೆ ಕೆಲವರು ವೃದ್ಧಾಪ್ಯದಲ್ಲಿ, ಕೆಲವರು ಚಿಕ್ಕಂದಿನಲ್ಲಿ ಸಾಯುವರು. ಎಲ್ಲಿಯ ಮಗನು, ಎಲ್ಲಿಯ ತಾಯಿ, ಶವವನ್ನು ಅಗ್ನಿ ಸಂಸ್ಕಾರ ಮಾಡಲು ಕೊಡು ಎಂದು ಬ್ರಹ್ಮಚಾರಿಯು ಉಪದೇಶಿಸಿದನು. ಆಗ ಅವಳು, ಮಹಾತ್ಮನೇ, ಇದೆಲ್ಲ ನಿಜ. ಪ್ರಾರಬ್ಧದಂತೆ ಭೋಗಿಸುವುದಾದರೆ ಶ್ರೀ ಗುರುವನ್ನು ಏಕೆ ಭಜಿಸಬೇಕು? ನಾವು ದೈವಹೀನರೆಂದು ತಿಳಿದೇ ಶ್ರೀ ಗುರುವಿನ ಚರಣಗಳನ್ನು ಆಶ್ರಯಿಸಿರುವೆವು. ಆತನು ನನಗೆ ದೀರ್ಘಾಯು ಪುತ್ರನಾಗುವನೆಂದು ವರ ಕೊಟ್ಟಿರುವನು. ಶ್ರೀ ಗುರುವಿನ ಮಾತು ಅಸತ್ಯವಾಯಿತು. ಶ್ರೀ ಗುರುನಾಥನನ್ನು ಸ್ಮರಿಸಿಯೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ಎಂದು ನುಡಿದಳು. ಬ್ರಹ್ಮಚಾರಿಯು, ನಿನಗೆ ಅಷ್ಟು ಗುರುವಿನ ಮೇಲೆ ವಿಶ್ವಾಸವಿದ್ದರೆ ಶವವನ್ನು ಗುರುಸ್ಥಾನಕ್ಕೆ ಒಯ್ದು ಗುರುವಿಗೆ ಅರ್ಪಿಸು ಎಂದು ಹೇಳಿ ಅವನು ಮರೆಯಾದನು. ಕೂಡಲೇ ಬ್ರಾಹ್ಮಣ ಪತ್ನಿಯು ಶವವನ್ನು ಎತ್ತಿಕೊಂಡು ಹೋದಳು. ಗುರು ಪಾದುಕೆಗಳಿಗೆ ತನ್ನ ತಲೆ ಅಪ್ಪಳಿಸಿದಳು. ಸಾಯಂಕಾಲವಾದರೂ ಅವಳು ಶವವನ್ನು ಅಗ್ನಿ ಸಂಸ್ಕಾರ ಮಾಡಲು ಕೊಡಲಿಲ್ಲ. ಬ್ರಾಹ್ಮಣರು ಮರಳಿ ಹೋದರು. ಆ ರಾತ್ರಿ ಅವಳು ಒಂದು ಕನಸನ್ನು ಕಂಡಳು. ಜಟಾಧಾರಿಯೂ ಭಸ್ಮಭೂಷಿತನೂ ಆದಂತ ದಿವ್ಯ ಪುರುಷನು ಬಂದು ಅವಳಿಗೆ, ಹೇ ಸ್ತ್ರೀಯೇ, ವ್ಯರ್ಥವಾಗಿ ನನ್ನನ್ನು ಏಕೆ ಜರಿಯುತ್ತಿ? ನಿನ್ನ ಮಗನು ಜೀವಂತನಾಗುವನು ಎಂದು ಹೇಳಿ ಮಗುವಿಗೆ ಭಸ್ಮ ಲೇಪಿಸಿದಂತಾಯಿತು. ಎಚ್ಚತ್ತು ನೋಡಲು ಕಳೇಬರವು ಚಲನವಲನ ಹೊಂದುವುದನ್ನು ನೋಡಿ ಪತಿಗೆ ಎಲ್ಲಾ ಸಂಗತಿಯನ್ನರುಹಿದಳು. ಆನಂದದಿಂದ ಮಗುವನ್ನೆತ್ತಿಕೊಂಡಳು. ಇಬ್ಬರು ಸದ್ಗುರುವಿನ ಮಹಿಮೆಯನ್ನು ಕೊಂಡಾಡಿದರು. ದಂಪತಿಗಳು ಸ್ನಾನ ಮಾಡಿ ಸದ್ಗುರುವಿನ ಪಾದುಕೆಗಳನ್ನು ಪೂಜಿಸಿದರು. ಗುರುವಿಗೆ ನಿಷ್ಠುರ ಆಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟರು. ಬೆಳಗಾಗಲು ಬ್ರಾಹ್ಮಣರು ಸಜೀವ ಬಾಲಕನನ್ನು ನೋಡಿ ಆಶ್ಚರ್ಯಚಕಿತರಾದರು. ಆ ಬ್ರಾಹ್ಮಣ ದಂಪತಿಗಳು ಗುರುಸ್ಥಾನದಲ್ಲಿ ದೊಡ್ಡದೊಂದು ಆರಾಧನೆ ಮಾಡಿಸಿದರು. ಗುರುಸ್ಥಾನದ ಮಹಿಮೆಯು ಅಪಾರವಾಗಿದೆ. ಶ್ರೀ ಗುರುಪಾದುಕೆಗಳನ್ನು ಪೂಜಿಸಿದರೆ ಸಕಲ ಸಂಪತ್ತು ದೊರೆಯುವುದು. ಇಲ್ಲಿಗೆ 21ನೇ ಅಧ್ಯಾಯವು ಸಮಾಪ್ತಿಯಾಯಿತು.